ಎಲ್ಲ ನೋಡ್ತಾ ಇದ್ರೆ ವಯಸ್ಸಾಗಿರೋ ಜೀವ. ಕ್ಯಾನ್ಸರ್ ರೋಗಿಗಳಿಗೆ ಬಂದಿರುವಂತಹ ಒಂದು ಗುಡ್ ನ್ಯೂಸ್. ಕ್ಯಾನ್ಸರ್ಗೆ ಆಪರೇಷನ್ ಇಲ್ಲದೆ ಟ್ರೀಟ್ಮೆಂಟ್ ಅಂತೆ, ಶಸ್ತ್ರಚಿಕಿತ್ಸೆ ಇಲ್ಲದೆ ಕ್ಯಾನ್ಸರ್ಗೆ ಅಂದ್ರೆ ಕ್ಯಾನ್ಸರ್ ರೋಗಕ್ಕೆ ಚಿಕಿತ್ಸೆ. ಬ್ರೇಕಿಂಗ್ ನ್ಯೂಸ್. ಜಗತ್ತಿನಲ್ಲಿ ಎಲ್ಲೂ ಸಿಗದ ಟ್ರೀಟ್ಮೆಂಟ್ ಬೆಂಗಳೂರಲ್ಲಿ. ದೇಶ ವಿದೇಶಗಳಿಂದ ಇಲ್ಲಿಗೆ ಬರ್ತಿದ್ದಾರೆ ರೋಗಿಗಳು. ಹೊಸ ಪ್ರಯೋಗದಲ್ಲಿ ಯಶಸ್ವಿಯಾಗಿದ್ದಾರೆ ವೈದ್ಯರು. ವಾವ್! ವಿಂಗ್ ಕಮಾಂಡರ್ ಡಾಕ್ಟರ್ ವಿಜಿ ವಸಿಷ್ಠ ಅವರ ಸಂಶೋಧನೆ. ಈ ಸಂಶೋಧನೆ ಯಶಸ್ವಿಯಾಗಿ ಪೇಟೆಂಟ್ ಸಹ ದೊರೆತಿದೆ. ಭಾರತ, ಅಮೆರಿಕ ಸೇರಿದ ಹಲವು ದೇಶಗಳಲ್ಲಿ ಪೇಟೆಂಟ್ ಇದೆ. 40 ವರ್ಷಗಳ ಸಂಶೋಧನೆ ನಡೆಸಿ ವಿಶೇಷ ಚಿಕಿತ್ಸೆಯನ್ನ ತಯಾರು ಮಾಡಿದ್ದಾರೆ. ಶಸ್ತ್ರಚಿಕಿತ್ಸೆ ಮಾಡದೆಯೇ MRI ಮಾದರಿ ಯಂತ್ರದ ಮೂಲಕ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇದೆ. ವಿದ್ಯುತ್ ಅಯಸ್ಕಾಂತೀಯ ತರಂಗ ಹಾಯಿಸುವ ಚಿಕಿತ್ಸೆ ಇದು. ಇದು ಟ್ರೀಟ್ಮೆಂಟ್ ಹೆಸರು ಸೀಕ್ವೆನ್ಷಿಯಲಿ ಪ್ರೋಗ್ರಾಮ್ ಮ್ಯಾಗ್ನೆಟಿಕ್ ಫೀಲ್ಡ್ ಜನರೇಟರ್ಸ್ ಪ್ರೋಗ್ರಾಮ್ ಆಗುತ್ತೆ ಸೀಕ್ವೆನ್ಸ್ ಅಲ್ಲಿ, ಒಂದು ಅದ್ಮೇಲೆ ಒಂದು ಫೈರ್ ಆಗುತ್ತೆ. ಸೊ ಸೀಕ್ವೆನ್ಷಿಯಲಿ ಪ್ರೋಗ್ರಾಮ್ ಮ್ಯಾಗ್ನೆಟಿಕ್ ಫೀಲ್ಡ್ ಥೆರಪಿ ಅಂತ ಹೇಳ್ತೀವಿ. ಆಲ್ಮೋಸ್ಟ್ 300 ಕೇಸಸ್ಗಿಂತ ಜಾಸ್ತಿ ಟ್ರೀಟ್ ಮಾಡಿದ್ದೀವಿ. 36 ಕಂಟ್ರೀಸಿಂದ ಪೇಷಂಟ್ಸ್ ಬಂದಿದ್ದಾರೆ ಟ್ರೀಟ್ಮೆಂಟ್ಗೋಸ್ಕರ. ಟ್ರೀಟ್ಮೆಂಟ್ ತೊಗೊಂಡ್ಬಿಟ್ಟು ಇಲ್ಲಿ 28 ದಿವಸ ಇದ್ಬಿಟ್ಟು ವಾಪಸ್ ಹೋಗ್ತಾರೆ ಅವರು. ಬಟ್ ಅದಾದ್ಮೇಲೆ ಎವ್ರಿ ಇಯರ್ ವರ್ಷದಲ್ಲಿ ಒಂದ್ಸತಿ MRI ಮಾಡಿಸ್ ಕಳಿಸ್ತಾರೆ, ನೋಡಕ್ಕೆ ನಮ್ಮ ನೋಡಕ್ಕೆ ಹ್ಯಾಕ್ ಪ್ರೋಗ್ರೆಸ್ ಆಗ್ತಾ ಇದೆ ಅಂತ. ಸೊ ಹ್ಯಾಕ್ ಫಾಲೋ ಅಪ್ ಮಾಡಿಬಿಟ್ಟು ಪೇಷಂಟ್ ತೊಗೊಂಡಾದ್ಮೇಲೆ ಅವ್ರದ್ದು ಡೀಟೇಲ್ಸ್ ಬೋತ್ ಎಲೆಕ್ಟ್ರಾನಿಕ್ ಆ್ಯಂಡ್ ಫಿಸಿಕಲ್ ಫೈಲ್ಸಲ್ಲಿ ನಮ್ಮ ಪೇಷಂಟ್ ನಂಬರ್ 1 ಇವಾಗ ತನಕ ಇರೋದು ಅಷ್ಟು ಪೇಷಂಟ್ ಡೀಟೇಲ್ಸ್ ಇದೆ. ಟೆಕ್ನಾಲಜಿ ಬೇರೆ ಯೂಸ್ ಮಾಡ್ಕೊಡೋದು ತುಂಬ ಪೇಟೆಂಟ್ ಮಾಡ್ತೀವಿ, ಬೇರೆ ಯಾರು ಶುರು ಮಾಡೋಕ್ಕಾಗಲ್ಲ ಅಲ್ಲಿ. ಅದು DRDO ಇಂದ ಅವ್ರ ಟೆಸ್ಟ್ ಮಾಡ್ಬಿಟ್ಟು ಅವ್ರು ಹೇಳಿದ್ರು ಫೀಲ್ಡ್ಸ್ ಎಲ್ಲ ಸರಿಯಾಗಿದೆ. ಇದೆಲ್ಲ ಆದ್ಮೇಲೆ ಪೇಟೆಂಟ್ ಒಂದ್ಸತಿ ಟ್ರಯಲ್ಸ್ ಮಾಡಿದ್ರೆ ನಾವು ಅದು ಪಬ್ಲಿಷ್ ಮಾಡಿದ್ವಿ ಇಂಟರ್ನ್ಯಾಷನಲ್ ಜರ್ನಲ್ಸ್ ಅಲ್ಲಿ. ಸೈಂಟಿಫಿಕ್ ಜರ್ನಲ್ಸ್ ಎಕ್ಸೆಪ್ಟ್ ಮಾಡಿದ್ರೆ ಅದು ಸ್ಟ್ಯಾಂಡರ್ಡ್ ಲೈನ್ ಆಫ್ ಟ್ರೀಟ್ಮೆಂಟ್ ಆಗುತ್ತೆ. ಆ್ಯಂಡ್ ಇವಾಗ ಇದರಲ್ಲಿ ಆಪರೇಷನ್ ಆಗಲ್ಲ, ರೇಡಿಯೇಷನ್ ಇಲ್ಲ, ಕೀಮೋ ಇಲ್ಲ, ಆ್ಯಂಡ್ ಏನು ತೊಂದರೆ ಇಲ್ಲ, ಶಬ್ದ ಆಗಲ್ಲ, ಏನು ಸೈಲೆಂಟ್ ಆಗಿರುತ್ತೆ. ಸೊ ಇಟ್ ಈಸ್ ಎಕ್ಸೆಪ್ಟೆಡ್ ಅಂದರೆ ಫಸ್ಟ್ ಲೈನ್ ಆಫ್ ಟ್ರೀಟ್ಮೆಂಟ್ ಫಾರ್ ಬ್ರೈನ್ ಟ್ಯೂಮರ್ಸ್ ಅಂತ ಇನ್ ದ ವರ್ಲ್ಡ್. ಸೊ ಈ ವರ್ಷದಲ್ಲಿ ನಮಗೆ ಪ್ಲ್ಯಾನ್ ಇದೆ ಬೈ ದ ಎಂಡ್ ಆಫ್ ದ ಇಯರ್ ಇದು ಗ್ಲೋಬಲೈಸ್ ಮಾಡೋಕ್ಕೆ. ಸೊ ಇನ್ ಆಲ್ ಕಂಟ್ರೀಸ್ ಇಟ್ ವಿಲ್ ಇದು ಅವೈಲೇಬಲ್. ಬೆಂಗಳೂರಲ್ಲಿ ಆಟೋ ಓಡಿಸ್ತಾ ಇದ್ದೆ. ಅವಾಗ ನನಗೆ ಒಂದಿನ ತಲೆ ಸುತ್ತಿ ಬಂದು ಕ್ಯಾನ ತಬ್ಬಿದ್ದೆ. ಅವಾಗ ನಮ್ಮ ಹುಡುಗರೆಲ್ಲ ಸೇರ್ಕೊಂಡು ನಿಮ್ಮಾನ್ಸಿ ಕರ್ಕೊಂಡೋದ್ರು. ಅಲ್ಲಿ ಸ್ಕ್ಯಾನಿಂಗ್ ಮಾಡಿ ನೋಡಿದ್ರು, ಅದು ಬ್ರೈನ್ನಲ್ಲಿ ಟ್ಯೂಮರ್ ಇದೆ ಅಂತ ಹೇಳಿದ್ರು. ಆಪರೇಷನ್ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರು. ಇದುವಾಗಿ ರೇಡಿಯೇಷನ್ ಕಳಿಸಿದ್ರು, 20-25 ದಿನ ರೇಡಿಯೇಷನ್ ಕೊಡಿಸಿದ್ರು. ಒಂದಿನ ಡಾಕ್ಟರ್ ವಸಿಷ್ಠ ಅಂತ ಬಂದರು, ಅವರು ಹೇಳಿದ್ರು ಬ್ರೈನ್ ಟ್ಯೂಮರ್ಗೆಲ್ಲ ಟ್ರೀಟ್ಮೆಂಟ್ ಇದೆ ಅಂತ. SBF ಹೆಲ್ತ್ ಕೇರ್ಗೆ ಹೋಗಿ ಅಲ್ಲಿಗೆ ಹೋಗಿ ಡಾಕ್ಟ್ರು ವಸಿಷ್ಠ ಅವ್ರನ್ನ ಮೀಟ್ ಮಾಡಿದೆ. ಆ ವಸಿಷ್ಠ ಅವ್ರ ಡಾಕ್ಟ್ರು ಮೀಟ್ ಮಾಡಿದ್ಮೇಲೆ ಅವರೇ ಹೇಳಿದ್ರು ಬಾ ನಾನೇ ಟ್ರೀಟ್ಮೆಂಟ್ ಕೊಡ್ತೀನಿ ಅಂತ. 25 ದಿವಸ ಟ್ರೀಟ್ಮೆಂಟ್ ಆಯಿತು. ತಿರ್ಗಾ ಸ್ಕ್ಯಾನಿಂಗ್ ಎಲ್ಲ ಮಾಡಿಸಿದ್ರು. ಆಮೇಲೆ ಅವತ್ತು ಹೇಳಿದ್ರು ಇನ್ನೊಂದು ಸ್ವಲ್ಪ ಇದೆ ಅಂತ. ಆಮೇಲೆ ಬರ್ತಾ ಬರ್ತಾ ಕಡಿಮೆ ಆಗುತ್ತೆ ಅಂತ ಹೇಳಿದ್ರು. ಆಮೇಲೆ ಹಂಗೆ ಕಡಿಮೆ ಆಯ್ತಾ ಬಂತು. ನನಗೆ 9 ವರ್ಷ ಆಯಿತು. 9 ವರ್ಷದಿಂದನೂ ನನಗೇನು ಪ್ರಾಬ್ಲಮ್ ಬಂದಿಲ್ಲ. ಇವಾಗ ನಾನು ಸರಿ ಹೋಗಿದ್ದೀನಿ. ನ್ಯೂಸ್ ಮುಂದುವರಿಸಿ ಒಂದು ಚಿಕ್ಕ ಬ್ರೇಕ್ ಆದಮೇಲೆ.